ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬಸವ ಟಿವಿಯ ವೀಕ್ಷಕ ಬಂಧುಗಳಿಗೆ ಭಕ್ತಿಪೂರ್ವಕ ನಮಸ್ಕಾರಗಳು. ಶರಣು ಶರಣಾರ್ಥಿ. ಅಜ್ಞಾನವೇ ಮರಣ, ಜ್ಞಾನವೇ ಜೀವನ. ನಮಗೆ ಜ್ಞಾನದ ಬೆಳಕಿನಲ್ಲಿ ನಾವು ಬಾಳಬೇಕು, ಅಜ್ಞಾನದ ಕತ್ತಲೆಯಲ್ಲ. ಜ್ಞಾನದ ಬೆಳಕು ಅದು ಮಾನವನ ಹಕ್ಕು. ಅಜ್ಞಾನದಿಂದ ಬದುಕುವುದು ಅದು ಸಾವು ಅಂತ ಹೇಳ್ತಾರೆ. ಇದ್ದು ಸತ್ತಂಗೆ ಅಂತ ಹೇಳ್ತಾರೆ. ಬದುಕಿರ್ತೇವೆ ಆದರೆ ಕತ್ತಿನಲ್ಲಿರ್ತೀವಿ, ಬದುಕಿರ್ತೀವಿ ಕತ್ತಲೆಯಲ್ಲಿರ್ತೇವೆ. ಬದುಕಿ ಕತ್ತಲೆಯಲ್ಲಿ ಇರುವ ಬದಲು ಜ್ಞಾನದ ಜೊತೆ ಜೀವಿಸುವುದು ಲೇಸು. ಇದು ಶರಣರು ಹೇಳುವಂಥ ಮಾತು. ಅದಕ್ಕೆ ಅವರು ಅಸತೋಮ ಸದ್ಗಮಯ ಅಂತಾರೆ, ತಮಸೋಮ ಜ್ಯೋತಿರ್ಗಮಯ ಅಂತಾರೆ. ಶರಣರು ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯ, ಜ್ಞಾನದ ಬಲದಿಂದ ಅಜ್ಞಾನದ ಕೇಡು ನೋಡಯ್ಯ, ಜ್ಯೋತಿಯ ಬಲದಿಂದ ತಮಂಗದ ಕೇಡು ನೋಡಯ್ಯ. ಒಂದು ಜ್ಯೋತಿ ಯಾವ ರೀತಿ ಕತ್ತಲೆಯನ್ನು ಓಡಿಸುತ್ತೋ ಹಾಗೆ ಜ್ಞಾನವಂತಕ್ಕಂಥ ಆ ಬೆಳಕು ನಮ್ಮನ್ನು ಆವರಿಸಿರ್ತಕ್ಕಂಥ, ನಮ್ಮಲ್ಲಿ ಬಹು ವರ್ಷಗಳಿಂದ ಮನೆ ಮಾಡಿಕೊಂಡಿರ್ತಕ್ಕಂಥ ಕತ್ತಲೆಯನ್ನು ಓಡಿಸ್ತದೆ. ಅದರಿಂದ ಜ್ಞಾನದ ಸಂಪಾದನೆಯೇ ನಮ್ಮ ಗುರಿಯಾಗಬೇಕು. ಜ್ಞಾನ ಸಂಪಾದನೆ, ಆಸ್ತಿ ಸಂಪಾದನೆ ಮಾಡೋದಲ್ಲ ಅಥವಾ ಅಧಿಕಾರ ಸಂಪಾದನೆ ಮಾಡೋದಲ್ಲ, ಹಣ ಬ್ಯಾಲೆನ್ಸ್ ಮಾಡೋದಲ್ಲ, ನಮ್ಮ ಅಕೌಂಟ್ಗೆ ಇಷ್ಟು ಬ್ಯಾಲೆನ್ಸ್ ಜಮಾ ಆಗಿದೆ ಅದು ಅಲ್ಲ. ನಮಗೆ ಏನು ಜ್ಞಾನವಿದೆ, ಜ್ಞಾನದ ಬೆಳಕಿದೆ, ಅದು ಲೌಕಿಕ ಜ್ಞಾನ, ಆಧ್ಯಾತ್ಮಿಕ ಜ್ಞಾನ. ನಮ್ಮ ಹಲ್ಲಮ್ಮ ಪ್ರಭುಗಳು ಹೇಳ್ತಾರೆ, ನಿನ್ನೊಡವೆ ಎಂಬುದು ಜ್ಞಾನರತ್ನ ಕಾಣ. ನೀನೇನೇನೋ ಸಂಪಾದನೆ ಮಾಡ್ಕೊಳ್ಳಿಕ್ಕೆ ಹೋಗ್ತೀಯಲ್ಲ, ಅದು ನಿನ್ನ ಒಡವೆ ಅಲ್ಲ, ನಿನ್ನ ಸ್ವತ್ತು ಅಲ್ಲ, ನಿನ್ನ ಸಂಪತ್ತು ಅಲ್ಲ. ಎಷ್ಟು ಅಪಾರ್ಟ್ಮೆಂಟ್ ನಿನ್ನ ಹೆಸರಲ್ಲಿದೆ, ಎಷ್ಟೆಕರೆ ಜಮೀನು ನಿನ್ನ ಹೆಸರಲ್ಲಿದೆ, ಎಷ್ಟು ಕೋಟಿಗೆ ನೀನು ಯಜಮಾನ. ಇದು ಯಾವುದನ್ನು ಕೂಡ ಸಂಪತ್ತಲ್ವೇ ಅಲ್ಲ, ಇದು ಯಾವುದು ನಿನ್ನ ಒಡವೆ ಅಲ್ವೇ ಅಲ್ಲ ಅಂತ ಹೇಳ್ತಾರೆ ಅಲ್ಲಮ್ಮ ಪ್ರಭುಗಳು. ನಿನ್ನೊಡವೆ ಎಂಬುದು ಜ್ಞಾನರತ್ನ ಕಾಣ. ಅಂತಪ್ಪ ಒಡವೆಯ ನೀನು ಧರಿಸಿದೆಯಾದರೆ, ಅಂತಪ್ಪ ಜ್ಞಾನದ ಒಡವೆಯ ನೀನು ಧರಿಸಿದೆಯಾದರೆ, ನೀನು ಪಡ್ಕೊಂಡಿದ್ದೆಯಾದರೆ, ನಿನಗಿಂತ ಸಿರಿವಂತರಿಲ್ಲ ಕಾಣ. ಅಲ್ಲಮ್ಮ ಪ್ರಭುಗಳು ಹೇಳ್ತಾರೆ, ಭೌತಿಕ ಪ್ರಪಂಚದ ಈ ವಸ್ತುಗಳು ಎಷ್ಟೆಷ್ಟು ಕೋಟಿ ನಿನ್ನ ಹತ್ರ ಇದ್ದರೆ ಏನಪ್ಪ, ನಿನ್ನಲ್ಲಿ ಜ್ಞಾನದ ಬೆಳಕಿದೆಯಾ? ಆ ಜ್ಞಾನದ ಬೆಳಕು ಇಲ್ಲ ಅಂತಂತಂದರೆ ಅದೆಲ್ಲವೂ ಕೂಡ ವ್ಯರ್ಥ, ಅವೆಲ್ಲವೂ ಕೂಡ ವ್ಯರ್ಥ. ಜ್ಞಾನವನ್ನು ರತ್ನ ಅಂತ ಕರೆದಿದ್ದಾರೆ. ಅಂತಪ್ಪ ಜ್ಞಾನರತ್ನವ ಪಡೆದೆಯಾದೊಡೆ ನಿನಗಿಂತ ಸಿರಿವಂತರಿಲ್ಲ ಕಾಣ. ಮತ್ತೊಂದು ಕಡೆ ಹೇಳುವಂಥ ಮಾತು, ಜ್ಞಾನವೇ ಜೀವನ, ಜ್ಞಾನವೇ ಜೀವನ, ಅಜ್ಞಾನವೇ ಮರಣ. ಈ ಮನುಷ್ಯ ಜನ್ಮ ಜ್ಞಾನದ ಜೊತೆ ಜೊತೆಗೆ ಹೋಗಬೇಕಾಗಿರ್ತಕ್ಕಂಥದ್ದು. ನಮ್ಮ ಶರಣರು ಇದೊಂದೇ ವಿಷಯದಲ್ಲಿ ಅವರು ಕೆಲಸ ಮಾಡೋದು, ಒಂದೇ ಒನ್ ವೇ ಟ್ರಾಪಿಕ್ಕು.
ಹೇಗೆ ಜನಗಳಿಗೆ ಮೊದಲು ಜ್ಞಾನವನ್ನು ಕೊಡಬೇಕು, ಮೊದಲು ಅವರ ಹೃದಯದಲ್ಲಿ ತುಂಬಿಕೊಂಡಿರತಕ್ಕಂತ ಅಜ್ಞಾನವನ್ನು ಓಡಿಸಬೇಕು ಅಂತಂದ್ರೆ ಸುಮ್ಮನೆ ಹೇಳಿಬಿಟ್ರೆ ಹೋಗೋದಿಲ್ಲ. ಅದಕ್ಕೆ ಜ್ಞಾನವನ್ನು ಕೊಡಬೇಕು, ಮನುಷ್ಯನಿಗೆ ಜ್ಞಾನವನ್ನು ಕೊಡಬೇಕು. ಸಮಾಜದ ಕಟ್ಟಕಡೆಯಲ್ಲಿ ಬದುಕ್ತಾ ಇರ್ತಾನಲ್ಲ ಅವನ ಮೇಲೆ ಕೆಲವು ಕುತಂತ್ರಿ ಸಮಾಜದವರು ಅವರನ್ನ ದಬ್ಬಾಳಿಕೆ ಮಾಡ್ತಾ ಇರ್ತಾರೆ. ಯಾಕೆ ಅಂತಂದ್ರೆ ಆ ಸಮಾಜದ ಕಟ್ಟಕಡೆಯ ಮನುಷ್ಯ ದುಡುತ್ತಿನವನು, ದುಡುತ್ತಿಂತಾನೆ. ಬೆಳಗ್ಗೆ ಎದ್ರೆ ಏನಾದರೂ ಒಂದು ಕಾಯಕ ಮಾಡಿ ದುಡಿದು ಊಟ ಮಾಡ್ತಾನೆ ಅವನು. ಆ ದುಡಿದು ಊಟ ಮಾಡೋನ ಹತ್ರ ಕಸಿದು ತಿನ್ನುವಂಥವ್ರು ಇವರು, ಅವನ ಹತ್ರ ಕಸಿದು ತಿನ್ನುವಂಥವ್ರು ಇವ್ರದ್ದೊಂದು ಪ್ಲ್ಯಾನ್ ಇರ್ತದೆ. ಅವನ ಹೆಂಗೆ ಅಜ್ಞಾನದಲ್ಲಿಡಬೇಕು, ಅವನಲ್ಲಿರ್ತಕ್ಕಂಥ ಅಜ್ಞಾನವನ್ನು ನಾನು ಹೇಗೆ ಬಳಸ್ಕೊಳ್ಬೇಕು. ಅವನು ದುಡಿತಾ ಇದ್ದಾನೆ, ನನ್ನ ಕೈಯಲ್ಲಿ ದುಡಿಯೋಕ್ಕಾಗಲ್ಲ. ಅವನು ಪ್ರತಿದಿನ ಕಷ್ಟ ಬಿದ್ದು ಕಾಯಕ ಮಾಡ್ತಾನೆ, ನಾನು ಸುಲಭನಾಗಿ ಜೀವನ ಮಾಡಬೇಕು ಅನ್ನುವಂತಹ ಒಂದು ವರ್ಗ ಇದೆಯಲ್ಲ, ಆ ವರ್ಗ ಸಮಾಜದಲ್ಲಿ ಇಲ್ಲ ಸಲ್ಲದಂತಹ ಕೆಲವು ಆಚರಣೆಗಳನ್ನು ಜಾರಿಗೆ ತಂದು ಅವನ್ನು ಬಲವಂತವಾಗಿ ಆ ನಿಮ್ನಾತಿ ವರ್ಗದವರ ಮೇಲೆ ಹೇರೋದು. ಹೆಂಗೆ ನಂಬಿಸ್ತಾರೆ ಅಂತಂದರೆ, ನೋಡ್ರಿಪ್ಪ ನಿಮಗೆ ಕೆಟ್ಟ ಕಾಲ ಬಂದಿದೆ, ನಿಮಗೆ ಗ್ರಾಚಾರ ಚೆನ್ನಾಗಿಲ್ಲ, ನಿಮ್ಮ ಕುಲಗೋತ್ರಗಳು ಸರಿಯಿಲ್ಲ, ನಿಮ್ಮ ರಾಶಿಕೂಟಗಳು ಗಣಕೂಟಗಳು ಸರಿಯಿಲ್ಲ, ನಿಮಗೆ ತುಂಬ ತೊಂದರೆ ಬಂದುಬಿಟ್ಟಿದೆ, ಇವೆಲ್ಲವನ್ನು ಕೂಡ ನಿವಾರಣೆ ಮಾಡಿಕೊಡ್ತೀವಿ, ನಮ್ಮ ಹತ್ರ ಬನ್ನಿ. ನಮ್ಮ ಪಂಚಾಂಗದಲ್ಲಿ ಇದಕ್ಕೆಲ್ಲವೂ ಕೂಡ ಉತ್ತರ ಇದೆ. ನೀವು ಏನೇ ಕಷ್ಟ ನಿಮಗಿದ್ರೂ ಸಹ ಆ ಕಷ್ಟಗಳಿಗೆಲ್ಲ ನಮ್ಮ ಪಂಚಾಂಗದಲ್ಲಿ ಉತ್ತರ ಇದೆ. ಆ ಉತ್ತರ ನಾವು ನಿಮಗೆ ಬರ್ಕೊಡ್ತೀವಿ, ಪರಿಹಾರ ಕೂಡ ಮಾಡಿಕೊಡ್ತೀವಿ, ಬನ್ನಿ ಬನ್ನಿ ಅಂತ ಕರೀತಾರೆ. ಆ ಅಮಾಯಕ ಜನ ನಂಬಿ ಇವತ್ತು ಹಾಳಾಗ್ತಾಯಿದ್ದಾರೆ, ನಂಬಿ ಹಾಳಾಗ್ತಾಯಿದ್ದಾರೆ. ಈಗ ಜನವರಿ ತಿಂಗಳು ಬಂತು ಅಂದರೆ ಅನೇಕ ಈ ವಿಧಿಗಳು ಸ್ಟಾರ್ಟ್ ಆಗಿಬಿಡ್ತದೆ, ಏನೇನೋ ಪೂಜೆಗಳು ಸ್ಟಾರ್ಟ್ ಆಗುತ್ತೆ. ಕೆಲವು 5 ಗಂಟೆಗೆ ಎದ್ದು ಮರ ಸುತ್ತುವಂಥದ್ದು, 5 ಗಂಟೆಗೆ ಎದ್ದು ದೇವಸ್ಥಾನಗಳಿಗೆ ಹೋಗುವಂಥದ್ದು, ಸೂರ್ಯೋದಯ ಆದ ತಕ್ಷಣ ಬಾಗಿಲು ಮುಚ್ಚಿಬಿಡ್ತಾರೆ ದೇವಸ್ಥಾನಗಳಿಗೆ. ಅದು ಶೂನ್ಯ ಮಾಸ ಅಂತೆ. ಆ ಶೂನ್ಯ ಮಾಸದಲ್ಲಿ ಸೂರ್ಯೋದಯಕ್ಕೆ ಮುಂಚೆ ಆ ದೇವರುಗಳಿಗೆಲ್ಲ ಪೂಜೆ ಮಾಡಿ ದೇವಸ್ಥಾನ ಮುಚ್ಚಿಬಿಡ್ಬೇಕಂತ, ಇಲ್ಲಾಂದರೆ ದೇವ್ರಿಗೆ ಕೆಟ್ಟದಾಗ್ಬಿಡುತ್ತಂತೆ. ಇನ್ನು ದೇವರಿಗೆ ಕೆಟ್ಟದ್ದಾಗುತ್ತೆ ಅಂತ ಇರುವಾಗ ಆ ದೇವರುಗಳು ನಮಗೇನು ಒಳ್ಳೇದು ಮಾಡ್ತವೆ? ಮತ್ತು ಇದೇ ಜನವರಿ ತಿಂಗಳಲ್ಲಿ ಕೆಲವು ಈ ನದಿಗಳು ಕೂಡುವಂತಹ ಸ್ಥಳವನ್ನು ಸಂಗಮ ಅಂತ ಕರೀತಾರೆ. ಆ ಸಂಗಮದಲ್ಲಿ ಹೋಗಿ ಮುಳುಗುವಂಥ ಸ್ನಾನ ಮಾಡುವಂತಹ ದೊಡ್ಡ ದೊಡ್ಡ ಜಾತ್ರೆಗಳಾಗ್ತವೆ, ದೊಡ್ಡ ದೊಡ್ಡ ಜಾತ್ರೆಗಳಾಗ್ತವೆ. ಉತ್ತರ ಭಾರತದಲ್ಲಂತೂ ಅತಿದೊಡ್ಡ ಜಾತ್ರೆ ಇದು. ಈ ಚಳಿಗಾಲದಲ್ಲೂ ಈ ಕೊರೆಯುವ ಚಳಿನಲ್ಲಿ ಹೋಗಿ ಆ ನದಿಗಳು ಕೂಡುವಂತಹ ಆ ಜಾಗ ಬಹಳ ಪವಿತ್ರ ಅಂತ ತಿಳ್ಕೊಂಡು ಅಲ್ಲಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ಕೊಂಡು ಅಲ್ಲಿ ಹೋಗೋದಲ್ದಲೆ ಆ ನದಿಗಳನ್ನು ಹಾಳು ಮಾಡೋದು, ಇಲ್ಲದ ಆಚರಣೆಗಳನ್ನು ಮಾಡಿ ಆ ನದಿನಲ್ಲಿ ನದಿ ದಡನೆಲ್ಲ ಕೆಡಿಸಿ ಅಲ್ಲೆಲ್ಲ ಹೊಲಸು ಮಾಡಿ ಆ ನದಿಯಲ್ಲಿ ಸ್ನಾನ ಮಾಡಿ ತಾವು ಹುಟ್ಟುಕೊಂಡಿದ್ದಂತಹ ಬಟ್ಟೆಗಳನ್ನೆಲ್ಲ ಬಿಚ್ಚಿ ನದಿಗೆ ಬಿಸಾಕಿ ಅಲ್ಲೇ ನದಿ ದಡದಲ್ಲಿ ಕೂತ್ಕೊಂಡು ಒಂದು KG ಅನ್ನ, ಹಣ್ಣು, ಹಂಪಲು, ತೆಂಗಿನಕಾಯಿ, ಬಾಳೆಹಣ್ಣು, ಊದಿನ ಕಡ್ಡಿ ಇವೆಲ್ಲವನ್ನೂ ಕೂಡ ಆ ನದಿ ದಡದಲ್ಲಿ ಇಟ್ಕೊಂಡು ಯಾವುದೋ ದಿಕ್ಕು ದೆಸೆ ಇಲ್ಲದಂತಹ ದೇವ್ರುಗಳನ್ನ ಪೂಜೆ ಮಾಡ್ಕೊಂಡಲ್ಲಿ ಕೊನೆಗೆ ಅದನ್ನೆಲ್ಲ ಆ ನದಿ ಒಳಗಡೆ ಹಾಕ್ಬಿಡೋದು. ಆ ಅನ್ನ, ಆ ಹಣ್ಣು ಕಾಯಿಗಳು ಮತ್ತು ಪೂಜಾ ಸಾಮಗ್ರಿಗಳು, ಆ ಹೋಮಗಳು ಮಾಡೋದು, ಆ ಹೋಮಗಳಿಗೆ ತಂದಿರತಕ್ಕಂಥ ಕಡ್ಡಿ ಕಸಗಳು,
ಇವೆಲ್ಲವನ್ನು ಕೊನೆಗೆ ನದಿಗೆ ಹಾಕಿಬಿಡೋದು, ತಾನು ಉಟ್ಟುಕೊಂಡಿದ್ದಂತಹ ಬಟ್ಟೆನೂ ಸಹ ಹಾಕಿಬಿಡೋದು. ಎಷ್ಟೆಷ್ಟು ಜೊತೆ ಬಟ್ಟೆಗಳು, ಎಷ್ಟೆಷ್ಟು ಜೊತೆ ಬಟ್ಟೆಗಳು. ಆ ಬಟ್ಟೆಗಳು ಹೋಗಿ 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 ಅಲ್ಲೆಲ್ಲಾದ್ರೂ ಹರಿಯೋ ನದಿನಲ್ಲಿ ತಡೆ ಇದ್ದರೆ, ಮರಗಳು ಕಲ್ಲುಗಳು ತಡೆ ಇದ್ದರೆ ಅಲ್ಲಿ ಹೋಗಿ ಅವೆಲ್ಲ ಅಲ್ಲಿ ಹಾತ್ಕೊಳ್ತಾರೆ. ಎಷ್ಟು ಮಲಿನ ಆಗುತ್ತೆ, ಎಷ್ಟು ಮಲಿನ ಆಗುತ್ತೆ. ಇವೆಲ್ಲ ಏನು, ಇದು ಏನು ಹೇಳಬೇಕು ಅಂತಲೇ ನಮ್ಮ ಭಾರತೀಯ ಸಮಾಜಕ್ಕೆ ನಾವು ಏನು ಹೇಳಬೇಕು ಅಂತಲೇ ಅರ್ಥ ಆಗ್ತಾ ಇಲ್ಲ. ಯಾವ ದೇಶದಲ್ಲೂ ಈ ಸಮಗ್ರ ಭೂಮಂಡಲದಲ್ಲಿ ಇಂತಹ ಆಚರಣೆಗಳು ಯಾವ ದೇಶದಲ್ಲೂ ಕೂಡ ಇಲ್ಲ. ಯಾಕೆ, ಅಲ್ಲಿ ಹರಿಯೋದು ಮಾತ್ರ ನೀರು, ನಮ್ಮ ಮನೇಲಿ ಬರೋದು ನೀರಲ್ವಾ. ಅಲ್ಲಿ ಹರಿಯೋ ನೀರು ಪವಿತ್ರ ಅನ್ನೋದಾದರೆ ನಮ್ಮ ಮನೆಯಲ್ಲಿ ನಮ್ಮ ಜೀವವನ್ನು ಉಳಿಸುವಂತಹ ನೀರೂ ಸಹ ಪವಿತ್ರನೇ. ನಿಮಗೆ ಆ ನೀರು ಪವಿತ್ರ ಅನ್ನೋದಾದರೆ ಅಂಥ ಪವಿತ್ರವಾದಂತಹ ನೀರನ್ನು ಸೃಷ್ಟಿ ಮಾಡಿರ್ತಕ್ಕಂಥ ಸೃಷ್ಟಿಕರ್ತ ಪವಿತ್ರ ಅಲ್ವಾ? ನಿಮ್ಗೆ ಅವನ ಬಗ್ಗೆ ಗೊತ್ತಿಲ್ವಾ? ಅವನ ಬಗ್ಗೆ ಅರಿವಿಲ್ಲ. ನೀವು ಈ ನೀರು ಶ್ರೇಷ್ಠ, ಅತಿಶ್ರೇಷ್ಠ, ಅದರಲ್ಲಿ ಮುಳುಗಿದ್ರೆ ನಮ್ಮ ಪಾಪಕರ್ಮಗಳು ಎಲ್ಲ ಹೋಗಿಬಿಡ್ತವೆ ಅನ್ನುವುದಾದರೆ ಅಂತಹ ಅಮೂಲ್ಯವಾದಂತಹ ನೀರನ್ನು ಸೃಷ್ಟಿ ಮಾಡಿರೋರು ಯಾರು? ಪರಮಾತ್ಮ. ಅವನ ಬಗ್ಗೆ ನಿಮಗೆ ಏನೂ ಗೊತ್ತಿಲ್ಲ, ಏನೂ ಗೊತ್ತಿಲ್ಲ. ಅವನು ಸೃಷ್ಟಿ ಮಾಡಿರೋ ನೀರು ಹಿಡ್ಕೊಂಡ್ರಿ, ದೇವರನ್ನು ಕೈಬಿಟ್ರಿ. ದೇವರನ್ನು ಕೈಬಿಟ್ಟರು, ಅವನು ಸೃಷ್ಟಿ ಮಾಡಿರೋ ವಸ್ತುಗಳು ಇವೆಲ್ಲವೂ ಕೂಡ, ಈ ಗಾಳಿ, ಈ ನೀರು, ಪಂಚಭೂತಗಳು, ಈ ಆಕಾಶ, ಸೂರ್ಯ, ಚಂದ್ರ, ಬೆಂಕಿ, ಮರಗಿಡಗಳು, ಮಣ್ಣು, ಕಲ್ಲು, ಎಲ್ಲವೂ ಕೂಡ ಪರಮಾತ್ಮ ಸೃಷ್ಟಿ ಮಾಡಿರ್ತಕ್ಕಂಥದ್ದು. ಅವನ ಸೃಷ್ಟಿಯಲ್ಲಿ ಅವನು ಸೃಷ್ಟಿಸಿರ್ತಕ್ಕಂಥ ಸೃಷ್ಟಿ ವಸ್ತುಗಳನ್ನ ಹಿಡ್ಕೊಂಡ್ರೆ ಹೊರತು ಸೃಷ್ಟಿಕರ್ತನ ಸಂಪೂರ್ಣವಾಗಿ ಮರೆತರು. ಇದು ನಮಗೆ ಆಗಿರ್ತಕ್ಕಂಥ ಒಂದು ದೊಡ್ಡ ಅನಾಹುತ. ಸನ್ಮಾನ್ಯ ಮೋದಿಜಿಯವರು ಒಂದು ದೊಡ್ಡ ಆಂದೋಲನ ಮಾಡಿದ್ರು. ಏನಪ್ಪ ಅಂತಂದರೆ ಗಂಗಾ ನದಿ ಶುದ್ಧೀಕರಣ ಅಂದರು. ಗಂಗಾ ನದಿ ಶುದ್ಧೀಕರಣ ಅಂದರು. ಅದಕ್ಕೆ ಖರ್ಚಾಗಿರೋ ದುಡ್ಡು ಎಷ್ಟು ಕೋಟಿ, ಸಾವಿರ ಕೋಟಿ ದುಡ್ಡು ಆ ಶುದ್ಧೀಕರಣಕ್ಕಾಗಿದ್ದು ಅಲ್ಲ. ನಮಗಾದರೂ ತಿಳಿತದೆ, ನಮಗಾದರೂ ತಿಳಿತದೆ, ನೀವು ಅಷ್ಟು ಕೋಟಿ ಖರ್ಚು ಮಾಡಬೇಕಾಗಿರಲಿಲ್ಲ. ಅಷ್ಟು ಕೋಟಿ ಖರ್ಚು ಮಾಡಿ ನೀವು ಗಂಗಾ ನದಿನ ಶುದ್ಧೀಕರಣ ಮಾಡಬೇಕಾಗಿರಲಿಲ್ಲ. ಒಂದು ಸಣ್ಣ ಕಾನೂನು, ಒಂದು ಸಣ್ಣ ಕಾನೂನು ಮಾಡಿದರೆ ಸಾಕಾಗಿತ್ತು, ಒಂದು ಸಾವಿರ ಕೋಟಿ ಹಣ ಉಳಿತಾ ಇತ್ತು. ನೀವು ಖರ್ಚು ಮಾಡಿದ್ರಲ್ಲ ಅಲ್ಲಿ ದುಡ್ಡು, ಅದೆಷ್ಟು ಸಾವಿರ ಕೋಟಿ ಉಳಿತಾ ಇತ್ತು. ಯಾವುದಾದ್ರೂ ಒಂದು ಜಿಲ್ಲೆನ ಅಥವಾ ಒಂದು ರಾಜ್ಯನ ಉದ್ಧಾರ ಮಾಡ್ಬೋದಾಗಿತ್ತು. ಒಂದು ಸಣ್ಣ ಕಾನೂನು ನೋಡ್ರಿ, ನಿಮ್ಮ ನಿಮ್ಮ ಮನೆಯಲ್ಲಿ ನಿಮ್ಮ ಸಂಪ್ರದಾಯಗಳನ್ನ ಮಾಡ್ಕೊಳ್ಳಿ, ನೀವು ಏನಾರ ಮಾಡ್ಕೊಳ್ಳಿ. ನಿಮ್ಮ ತಂದೆಗೆ ಪಿಂಡ ಇಕ್ತಿರೋ, ನಿಮ್ಮ ತಾತನಿಗೆ ಪಿಂಡ ಇಕ್ತಿರೋ, ಇಲ್ಲ ನೀವೇ ದಂಡ ಪಿಂಡ ಹಾಕ್ತಿರೋ, ನೀವು ಯಾರಿಗೆ ಯಾರು ಪಿಂಡ ಇಕ್ತಿರೋ, ನಿಮ್ಮ ನಿಮ್ಮ ಮನೆಗಳಲ್ಲಿ ಇಕ್ಕಳ್ಳಿ, ಬೀದಿಗೆ ಬರಬೇಡ್ರಿ. ಇಂತಹ ಒಂದು ನದಿಗಳ ಹತ್ರ, ನದಿ ದಂಡೆನಲ್ಲಿ ಈ ಹೊಲಸನ್ನು ಮಾಡಬೇಡ್ರಿ. ಈ ನದಿಗಳು ಎಲ್ಲರಿಗೂ ಸೇರಿದ್ದು. ದೇಶದಲ್ಲಿ ಎಷ್ಟು ಕೋಟಿ ಜನ ಬದುಕ್ತಾ ಇದ್ದಾರೋ ಅಷ್ಟು ಕೋಟಿ ಜನಕ್ಕೂ ಕೂಡ ಸಂಬಂಧಿಸಿದ್ದು ನದಿ. ಅದು ರಾಷ್ಟ್ರೀಯ ಸಂಪತ್ತು. ಆ ರಾಷ್ಟ್ರೀಯ ಸಂಪತ್ತು ಮೇಲೆ ನೀವು ಏನೋ ಇಲ್ಲಕಲ್ಲದ ಕಾರಣಗಳು ಹೇಳಿಕೊಂಡು ನಿಮ್ಮ ಅಜ್ಞಾನದಿಂದ ನೀವು ಹೋಗಿ ಅಲ್ಲಿ ಆ ರಾಷ್ಟ್ರೀಯ ಸಂಪತ್ತು, ಆ ನದಿಯನ್ನು ಹಾಳು ಮಾಡಬೇಡ್ರಿ ಅನ್ನೋ ಒಂದು ಕಾನೂನು ಮಾಡಿದರೆ ಸಾಕಾಯಿತು. ಒಂದು ಕಾನೂನಲ್ಲಿ ಕೋಟಿ ಕೋಟಿ ಉಳಿತಾ ಇತ್ತು. ಇಲ್ಲಿ ಅವಕಾಶ ಮಾಡಿಕೊಡೋದು ತಾವೇ ಚೀಫ್ ಗೆಸ್ಟಾಗಿ ಹೋಗಿ, ರಾಜಕಾರಣಿಗಳು ಬನ್ನಿ ಬನ್ನಿ ಉತ್ಸವಗಳು ಮಾಡಿರಿ, ಬನ್ನಿ ಬನ್ನಿ ಹಾಳು ಮಾಡಿ ಬನ್ನಿರಿ, ಈ ನದಿನ ಹಾಳು ಮಾಡಿರಿ, ನೀರನ್ನು ಹಾಳು ಮಾಡಿರಿ, ಇಲ್ಲೇ ಸಲ್ಲದ ಮೂಢನಂಬಿಕೆಗಳನ್ನೆಲ್ಲ ಇಲ್ಲೇ ಬಂದು ಮಾಡ್ಕೊಳ್ಳಿ, ನಾವು ನಿಮಗೆ ರಕ್ಷಣೆ ಕೊಡ್ತೀವಿ, ನಾವು ನಿಮಗೆಲ್ಲ ಫೆಸಿಲಿಟಿ ಮಾಡಿಕೊಡ್ತೀವಿ ಹೇಳಿಬಿಟ್ಟು
ಕೊನೆಗೆ ಅದನ್ನು ಶುದ್ಧೀಕರಣ ಮಾಡಲಿಕ್ಕೆ ಬಜೆಟ್ಟಲ್ಲಿ 1000 ಕೋಟಿ ಹಣ ಖರ್ಚು ಮಾಡೋದು ಒಂದು ಕಾನೂನು ಉಳಿಸುತ್ತದೆ ಕೋಟಿ ಕೋಟಿ ರೂಪಾಯಿನ ಆ ದೇಶದ ಸಂಪತ್ತು ಅಲ್ವಾ ಅದು ರೂಪಾಯಿ ಒಂದೊಂದು ರೂಪಾಯಿನೂ ಕೂಡ ಜನಗಳ ತೆರಿಗೆ ದುಡ್ಡು ಸುಮ್ಮನೆನು ಕೋಟ ನೋಟ ಅಲ್ಲ ಅದು ಅದು ಯಾರ ತೆರಿಗೆ ದುಡ್ಡು ಯಾರು ಪ್ರಾಮಾಣಿಕವಾಗಿ ದುಡಿದು ಇನ್ಕಮ್ ಟ್ಯಾಕ್ಸ್ ಕಟ್ತಾರಲ್ಲ ಅವರದು ದುಡ್ಡು ಒಬ್ಬೊಬ್ಬ ಬಡವ ಬಿಡಿ ಸೇದುವ ಸಿಗರೇಟ್ ಸೇದುವವನ ಮೇಲೂ ಕೂಡ ಟ್ಯಾಕ್ಸ್ ಇದೆ ಅಂತ ಟ್ಯಾಕ್ಸ್ ದುಡ್ಡನ್ನ ತಗೊಂಡು ಹೋಗಿ ಮೂಢನಂಬಿಕೆಗಳಿಂದ ಆಚರಣೆ ಮಾಡುವಂತ ಆ ಪದ್ಧತಿಗಳಿಗೆ ತಗೊಂಡು ಹೋಗಿ ಅದನ್ನ ಶುದ್ಧೀಕರಣ ಮಾಡ್ತೀವಿ ಅಂತ ಹೇಳ್ತಾರಲ್ಲ ನಮ್ಮ ರಾಜಕಾರಣಿಗಳು ಒಂದು ಸಣ್ಣ ಕಾನೂನು ನಿಮ್ಮ ನಿಮ್ಮ ಮನೆಯಲ್ಲಿ ನೀವು ಏನಾರಾ ಮಾಡ್ಕೊಳ್ರಪ್ಪ ಇಲ್ಲಿವರೆಗೂ ಬಂದು ಈ ನದಿನ ಪಾವಿತ್ರ್ಯತೆಯನ್ನು ಹಾಳು ಮಾಡಬೇಡ್ರಿ ಇದು ನದಿ ಬರೀ ಯಾವುದೋ ಒಂದು ಸಮುದಾಯದವರಿಗಲ್ಲ ಎಲ್ಲ ವರ್ಗದ ಜನ ನಾವು ಬದುಕ್ತಾ ಇದ್ದೀವಿ ಇಲ್ಲಿ ಭಾರತದಲ್ಲಿ ಎಲ್ಲ ಸಮುದಾಯದವರು ಬದುಕ್ತಾ ಇದ್ದೀವಿ ಅನೇಕ ಧರ್ಮೀಯರು ಬದುಕ್ತಾ ಇದ್ದೀವಿ ಯಾವುದೋ ಒಂದು ಕೋಮಿಗೋಸ್ಕರ ಇವತ್ತು ರಾಷ್ಟ್ರೀಯ ಸಂಪತ್ತನ್ನು ನಾಶ ಮಾಡ್ತಾ ಇರತಕ್ಕಂತದ್ದು ಯಾವುದು ಘನಘೋರ ಅಪರಾಧ ನಿಮಗೆ ಇಂತ ಸಣ್ಣ ಕಾನೂನು ತಿಳಿಯಲ್ಲ ಅನ್ನೋದಾದ್ರೆ ಈ ದೇಶದ ರಾಜಕಾರಣಿಗಳು ನಿಮ್ಮ ಕೈನಲ್ಲಿ ನಾವು ಆಳಿಸ್ಕೊಳ್ತಾ ಇದ್ದೀವಲ್ಲ ನಮ್ಮ ಭಾಗ್ಯನೋ ಇಲ್ಲ ದೌರ್ಭಾಗ್ಯನೋ ಒಂದು ಮನೆಯಲ್ಲಿ ಒಂದು ಸಣ್ಣ ಸಾವು ಆದರೆ ಆ ಸಾವಿಗೆ 108 ಕತೆ ಕಟ್ಟಿ ಆ ಮನೆಯನ್ನೇ ಬಿಡಿಸಿಬಿಡ್ತಾರೆ ಸತ್ತಿರತಕ್ಕಂತ ವ್ಯಕ್ತಿ ಈ ಚಿತ್ತ ನಕ್ಷತ್ರದಲ್ಲಿ ವಿಚಿತ್ರ ನಕ್ಷತ್ರದಲ್ಲಿ ಯಾವುದೋ ಒಂದು ನಕ್ಷತ್ರದಲ್ಲಿ ಸತ್ತಿದ್ದಾನೆ ನಿಮ್ಮ ಮನೆಯಲ್ಲಿ ಇನ್ನೊಂದು ಹಣ ಉರುಳುತ್ತದೆ ಏನೋ ಒಂದು ದೊಡ್ಡ ಗಂಡಾಂತರ ಕಾಯ್ಕೊಂಡಿದೆ ಅಂತ ಹೇಳಿ ಭಯ ಹುಟ್ಟಿಸಿ ಅವನ ಜೋಬಲ್ಲಿರೋದೆಲ್ಲ ಕಿತ್ತುಕೊಂಡು ಅವನಿಗೆ ಇಲ್ಲಸಲ್ಲದ ಒಂದಷ್ಟು ಆಚರಣೆಗಳಲ್ಲಿ ಹೇಳಿಕೊಟ್ಟು ನೀನು ಮನೆ ಬಿಡಬೇಕು 3 ತಿಂಗಳು ಅಂತಾರೆ ಪಾಪ ಅಮಾಯಕರು ಹೌದೇನೋ ಅದೇನೋ ಪಂಚಾಂಗದಲ್ಲಿ ಬರೆದ್ಬಿಟ್ಟೈತಂತೆ ಏನಾರ ಕೆಟ್ಟಗಿಡ್ದಾಗ್ಬಿಟ್ರೆ ಈಗಾಗಲೇ ಒಂದು ಸಾವಾಗಿದೆ ನಮ್ಮ ಮನೆಯಲ್ಲಿ ಇನ್ನೇನಾರ ಆಗಿಬಿಟ್ರೆ ಭಯ ಇವರು ಭಯದ ಭಯೋತ್ಪಾದಕರು ಭಯೋತ್ಪಾದಕರು ನಮ್ಮಲ್ಲೇ ಇರತಕ್ಕಂಥ ನಮ್ಮ ಜೊತೆಯಲ್ಲೇ ವಾಸ ಮಾಡತಕ್ಕಂಥ ನಮ್ಮ ದುಡ್ಡಲ್ಲೇ ತಿಂದು ಬದುಕುವಂತಹ ಭಯೋತ್ಪಾದಕರು ಇದನ್ನ ನಂಬುತ್ತಾರೆ ನಮ್ಮ ಜನ ಎಲ್ಲ ಮಾಧ್ಯಮದಲ್ಲಿ ಇದನ್ನು ವೈಭವೀಕರಣ ಮಾಡಿ ತೋರಿಸ್ತಾರೆ ಪಾಪ ಅವನು ಮನೆನೇ ಬಿಟ್ಟುಬಿಡ್ತಾನೆ ಭಯ ಬಿದ್ದುಕೊಂಡು 3 ತಿಂಗಳು ಮನೆನೇ ಬಿಟ್ಟುಬಿಡ್ತಾನೆ ಇನ್ನೊಂದು ಕಡೆ ಈಗ ನಾಡಲ್ಲ ಎಲ್ಲಿ ನೋಡಿದ್ರೂ ಕೂಡ ನಾಡು ನಾಡು ನಾಡಾಗಿದೆ ಕಾಡಿಲ್ಲ ಕಾಡು ಇರೋ ಕಡೆ ಎಲ್ಲ ನಾಡಾಗೋಗಿದೆ ನಾಡಿನ ವ್ಯಾಪ್ತಿ ದೊಡ್ಡದಾಗಿದ್ದರಿಂದ ಆ ಕಾಡಲ್ಲಿ ಇದ್ದ ಪ್ರಾಣಿಗಳೆಲ್ಲವೂ ಕೂಡ ನಾಡಿಗೆ ಬತ್ತಾವೆ ಇವತ್ತು ನಾವು ಇಂತಿಂತ ಹಕ್ಕಿಗಳು ನಾವು ಕಾಡಲ್ಲಿ ನೋಡ್ತಾ ಇದ್ದೀವಿ ಅಂತಂತ ಒಳ್ಳೆ ಹಕ್ಕಿಗಳಲ್ಲ ಇವತ್ತು ಸಿಟಿ ಮಧ್ಯದಲ್ಲಿ ಬದುಕ್ತಾ ಇದ್ದಾವೆ ಯಾಕೆ ಅಂತಂದ್ರೆ ನಾವು ಅವಿರೋ ಜಾಗಕ್ಕೆ ಹೋಗಿದ್ದೀವಿ ಅವು ನಮ್ಮ ಜಾಗಕ್ಕೆ ಬಂದಿಲ್ಲ ಒಂದು 10 ವರ್ಷದ ಹಿಂದೆ ಅಲ್ಲಿ ಒಂದು ಒಳ್ಳೆ ಸುಂದರವಾದಂತ ಮರಗಿಡಗಳು ಇತ್ತು ಇವಾಗ ಮರಗಿಡಗಳನ್ನೆಲ್ಲ ಕಡಿದಾಕಿ ಏನು ಮಾಡಿದ್ದಾರೆ ಬಿಲ್ಡಿಂಗ್ಗಳು ಕಟ್ಟಿದ್ದಾರೆ ಪಾಪ ಹಕ್ಕಿ ಪಕ್ಷಿಗಳು ಏನಾಗ್ತವೆ ಆ ಜಾಗ ಕದಲೋದಿಲ್ಲ ಅಲ್ಲೇ ಇರ್ತವೆ ಈ ರೀತಿ ಒಂದು ಕಾಗೆ ತಗೊಳ್ಳೋಣ ಕಾಗೆ ಯಾವಾಗಲೂ ಊರಿನಲ್ಲಿ ತುಂಬ ನಿಕಟ ಸಂಪರ್ಕ ಇಟ್ಕೊಂಡಿರ್ತದೆ ಆ ಊರಿನಲ್ಲಿ ಯಾವಾಗಲೂ ಬಂದು ಹೋಗ್ತಾ ಇರ್ತದೆ ಕಾಗೆ ಹಪ್ಪಿ ತಪ್ಪಿ ಆಹಾರ ಹುಡುಕೊಂಡು ಬಂದಂತಹ ಕಾಗೆ ನಮ್ಮ ಮನೆ ಮೇಲೋ ಕಾಂಪೌಂಡ್ ಮೇಲೋ ಅಥವಾ ನಮ್ಮ ಮುಂದೆ ನಮ್ಮ ಮನೆ ಮುಂದೆ ಇರತಕ್ಕಂತ ಒಂದು ಸಣ್ಣ ಮರದ ಮೇಲೋ ಗಿಡದ ಮೇಲೋ ಕೂತ್ಕೊಂಡು ಜೀವನ ಮಾಡುತ್ತದೆ ಅದಕ್ಕೆಲ್ಲೂ ಆಶ್ರಯ ಇಲ್ಲ ಅವಕ್ಕೆಲ್ಲೂ ಆಶ್ರಯ ಇಲ್ಲ ಕಾಡು ನಾಶ ಮಾಡಿದ್ದೀವಿ ಸಿಟಿಗಳು ದೊಡ್ಡವಾಗಿದವೆ ನಮ್ಮ ಬೇಡಿಕೆಗಳು ದೊಡ್ಡವಾಗಿದವೆ ಆ ಕಾಗೆ ಅಪ್ಪಿ ತಪ್ಪಿ ಕುಡಿಲಿಕ್ಕೆ ನೀರೋ ಅಥವಾ ಆಹಾರನೋ ಹುಡುಕೊಂಡು ಬಂದು ನಮ್ಮ ಮನೆ ಗೇಟ್ ಹತ್ರ ಕೂತಿರ್ತದೆ ಎಲ್ಲೂ ಕೂಡ ಕೆರೆ ಕುಂಟೆಗಳಿಲ್ಲ
ಹಕ್ಕಿ ಪಕ್ಷಿಗಳು ಕುಡಿಯಲಿಕ್ಕೆ ನೀರಿನ ವ್ಯವಸ್ಥೆ ಇಲ್ಲ. ಅವಕ್ಕೆ ಒಂದೊಂದು ಸಲ ನೀರು ಕುಡಿಯಲಿಕ್ಕೆ ಮೈಲಿಗಟ್ಟಲೆ ಅವು ಹುಡುಕಾಡಬೇಕಾಗಿದೆ. ಪರಿಸ್ಥಿತಿಗಳು ಮೊದಲು ಅಂತಂದರೆ ಗೋಗಟ್ಟೆಗಳು ಇರ್ತಾ ಇತ್ತು, ಕುಂಟೆಗಳು ಇರ್ತಾ ಇತ್ತು, ಅಲ್ಲಲ್ಲಿ ನೀರು ನಿಲ್ತಾ ಇತ್ತು. ಇವತ್ತು ಸಿಟಿ ಲಿಮಿಟಲ್ಲಿ ಬಿದ್ದು ನೀರು ಮೋರೆ ಒಳಗೆ ಬಿದ್ದು ಬೆಂಗಳೂರಿಂದ ಆಚೆ ಹೊರಟೋಗುತ್ತೆ. ಎಲ್ಲೂ ಕೂಡ ಒಂದು ಗುಕ್ಕು ನೀರು ಸಹ ಸಿಕ್ಕೋದಿಲ್ಲ. ಆ ಕಾಗೆ ನೀರಿಗೋ ಅಥವಾ ಆಹಾರನ ಹುಡ್ಕೊಂಡು ಬಂದು ನಮ್ಮ ಕಾಂಪೌಂಡ್ ಹತ್ರ ಕೂತಿರ್ತದೆ, ಬಾಗಿಲು ತೆಗೆದಿರ್ತದೆ. ಸಡನ್ನಾಗಿ ಹೊರಗಡೆಯಿಂದ ರಸ್ತೆ ಕಡೆಯಿಂದ ನಮ್ಮ ಮನೆ ಒಳಗಡೆ ಯಾರೋ ಬಂದುಬಿಡ್ತಾನೆ. ಈ ಕಾಗೆ ಗಾಬರಿ ಬಿದ್ದು ನಮ್ಮ ಮನೆ ಒಳಗಡೆ ಬಂದುಬಿಡ್ತದೆ. ನಮ್ಮ ಮನೆ ಒಳಗಡೆ ಬಂದು ಆಚೆ ಹೋಗಿಬಿಡ್ತದೆ. ಮುಗೀತು ನೋಡ್ರಿ, ಗ್ರಾಚಾರ ಮುಗೀತು. ಆ ಮನೆಗೆ ಬಂತು ಗ್ರಾಚಾರ. ಪಾಪ ಅದೇನು ಬರಬೇಕು ಅಂತ ಬರಲಿಲ್ಲ. ಅದರ ಕಾತರ, ಅದರ ಹಸಿವಿನ ಬಾಧೆ ಅದಕ್ಕೆ ಗೊತ್ತು. ಆ ಕಡೆಯಿಂದ ಯಾರೋ ಮನುಷ್ಯ ಸಡನ್ನಾಗಿ ಬಂದ, ಅದು ಗಾಬರಿ ಬಿದ್ದು ಮನೆ ಒಳಗಡೆ ಬಂದು ಹೋಯ್ತು, ಆಚೆಗೆ ಹೋಯ್ತು. ಇಷ್ಟಕ್ಕೇನು ಮಾಡ್ತಾರೆ, ಇಷ್ಟಕ್ಕೇನು ಕತೆ ಕಟ್ತಾರೆ, ಏನು ಕತೆ ಕಟ್ತಾರೆ ಹೇಳ್ರಿ. ಹೋ, ಕಾಗೆ ಮನೆ ಹೋಗ್ಬಿಡ್ತಂತೆ. ತೆಗಿರಿ ಪಂಚಾಂಗದಲ್ಲಿ ಏನು ಬರ್ದೈತೆ ನೋಡೋಣ. ಅವನು ಹೇಳೇ ಬಿಡ್ತಾನೆ ಒಂದಷ್ಟು. ಹೇಗೆ ಅಂತಂತಂದರೆ, ಆ ತಕ್ಷಣ ಅವನು ಹೇಳೋ ಬೈಕೆ ಅವನ ಹತ್ರನೇ ಆಗ್ಲೇ ಆ ಕ್ಷಣದಲ್ಲಿ ಒಂದು ಯಂತ್ರ ಕಟ್ಟಿಸ್ಕೊಂಡು ಹೋಗ್ಬೇಕು ಅವನು. ಏಯ್ ಸ್ವಾಮೀಜಿ, ಗುರುಗಳೇ, ನೀವು ಹೇಳೋದು ನೋಡಿದ್ರೆ ನಮ್ಗೆ ತುಂಬ ಭಯ ಆಗ್ತಾಯಿತ್ತೆ. ಯಾವುದಕ್ಕೂ ಇರಲಿ, ಒಂದು ಯಂತ್ರ ಕಟ್ಟೇ ಬಿಡ್ರಿ ಈಗಲೇ ಅಂತ ಹೇಳಿ. ಮುಂದೆ ಪೂಜೆ ಆಮೇಲೆ ನೋಡ್ಕೊಳ್ಳೋಣ, ಈಗ ಒಂದು ಯಂತ್ರ ಕಟ್ಟಿಬಿಡ್ರಿ. ಕಟ್ಟಿಸ್ಕೊಂಡೇ ಬಿಡ್ತಾನೆ ನೋಡಿ. ಇಂಥ ವಿಚಾರ ಬಂದಾಗ ನಮ್ಮ ಶರಣರು ಎಲ್ಲ ಒಂದೊಂದು ಸನ್ನಿವೇಶಕ್ಕೂ ಸಹ ವಚನಗಳನ್ನು ಬರೆದು ನಮಗೆ ಔಷಧಿಯ ರೂಪದಲ್ಲಿ, ನಮಗೆ ವರದಾನ ರೂಪದಲ್ಲಿ ಕೊಟ್ಟಿದ್ದಾರೆ. ವೇಮನ ಅಂತಕ್ಕಂಥ ಕವಿ ಶರಣ ಬಸವಣ್ಣವ್ರ ಕಾಲದಲ್ಲಿ ಬಂದೋದಂಥವ್ರು. ತೆಲುಗು ಮೂಲದ ವೇಮನ ಅವರು ಒಂದು ವಚನದಲ್ಲಿ ಅದ್ಭುತವಾಗಿ ಬರೀತಾರೆ. ಈ ಒಂದು ದೃಷ್ಟಾಂತವನ್ನು ತುಂಬ ಚೆನ್ನಾಗಿ ಬರೀತಾರೆ. ಏನು ಹೇಳ್ತಾರೆ ಅಂತಂದರೆ, ಕಾಗೆ ಒಕ್ಕರೆ ಮನೆ ಯಾಕಪ್ಪ ಬಿಡ್ತೀರಾ, ಕಾಗೆ ಒಕ್ಕರೆ ಮನೆ ಯಾಕೆ ಬಿಡ್ತೀರಾ ವೇಮನ ಹೇಳೋದು. ಪ್ರಶ್ನೆ ಕೇಳ್ತಾರೆ ಸಮಾಜದ ಜನಕ್ಕೆ, ಕಾಗೆ ಒಕ್ಕರೆ ಮನೆ ಯಾಕಪ್ಪ ಬಿಡ್ತೀರಾ. ಕಾಗೆ ಗೂಗೆ ಇವು ಮನೆ ಹಾಳುಗೆಡವಲು ಸಾಧ್ಯವೇ? ಕಾಗೆ ಗೂಗೆಗಳು ಮನೆಯನ್ನು ಹಾಳು ಮಾಡಲು ಸಾಧ್ಯವೇ? ಎಂಥ ದಡ್ರಿದ್ದೀರಪ್ಪ ನೀವು, ಎಂಥ ಮೂಡ್ರಿದ್ದೀರಪ್ಪ, ಅದಕ್ಕಂತ ಶಕ್ತಿ ಇದೆಯಾ? ಪಾಪ ಅದು ಒಂದು ಸಣ್ಣ ಪಕ್ಷಿ. ಅದು ಆ ಕಾಗೆ ನಿಮ್ಮನ್ನು ಏನೂ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಎಂಥ ಮೂಡ್ರು ನೀವು, ನೀವೆಂಥ ಮೂಢ ಜನರು. ಕಾಗೆ ಗೂಗೆ ಏನು ಗೈಯುವುದು ಗೃಹವನ್ನು ಅಂತ ಕೇಳ್ತಾರೆ. ಕಾಗೆ ಗೂಗೆ ಮನೆ ಒಳಗಡೆ ಒಕ್ಕರೆ ಯಾಕೆ ಮೂಢರಾಗುವಿರಿ? ಕಾಗೆ ಏನು ಗೈಯುವುದು, ಗೂಬೆ ಏನು ಗೈಯುವುದು ಗೃಹವನ್ನು? ವಿಶ್ವಾಭಿರಾಮ ಕೇಳೋ ಹೇಮ, ವಿಶ್ವಾಭಿರಾಮ ಕೇಳೋ ಹೇಮ, ಈ ಜನಗಳು ಎಂಥ ಮೂಡಿರಿದ್ದಾರೆ, ಎಂಥ ಮೂಡಿರಿದ್ದಾರೆ. ಇನ್ನೊಂದು ಕಡೆ ಮಾಡ್ತಾರೆ, ಪಿತೃಗಳನ್ನು ತಂದೆ ತಾಯಿಗಳನ್ನು ಕಾಗೆಗಳು ಮಾಡಿ ಪಿಂಡ ಹಾಕ್ಬಿಡೋದು. ಕಾಗೆಗಳನ್ನು ಮಾಡಿ ಪಿಂಡ ಹಾಕ್ಬಿಡ್ತಾರೆ ಅಲ್ಲ, ನಮಗೆ ಜನ್ಮ ಕೊಟ್ಟು ಎತ್ತು ಒತ್ತು ಸಾಕಿ ಸಲಹಿ ನಮ್ಮನ್ನು ಈ ಸಮಾಜದಲ್ಲಿ ಒಬ್ಬ ವ್ಯಕ್ತಿಯನ್ನಾಗಿ ಮಾಡಿ ನಮಗೆ ಓದಿಸಿ ಬರೆಸಿ ಒಂದು ಸ್ಥಾನಮಾನವನ್ನು ಕೊಟ್ಟಂತಹ ನಮ್ಮ ತಂದೆ ತಾಯಿಗಳು ತೀರ್ಕೊಂಡ್ರೆ ನಾವು ಅವ್ರಿಗೆ ಕೊಡೋ ಮರ್ಯಾದೆ ಏನು ಗೊತ್ತಾ? ನಿಮ್ಮನ್ನು ಕಾಗೆ ಮಾಡಿ ಪಿಂಡ ಹಾಕ್ತೀವಿ, ನಿಮಗೆ ನೀವು ಸಾಯಿರಿ, ನೀವು ಸತ್ತ ಮೇಲೆ ನಿಮಗೆ ಕಾಗೆ ಮಾಡಿ ನಿಮಗೆ ಪಿಂಡ ಹಾಕ್ತೀವಿ ಅಲ್ಲ. ಇಲ್ಲಿ ಅದೇ ವೇಮನ ಅವರು ಹೇಳ್ತಾರೆ, ಪಿಂಡವನ್ನು ಮಾಡಿ ಪಿತೃವೆಂದು ತಿಳಿದು ಆ ಕಾಗೆಯನ್ನು ಪಿತೃ ಅಂತ ತಿಳಿದು ಪಿಂಡವನ್ನು ಮಾಡಿ ಆ ಪಿಂಡವನ್ನು ಮಾಡಿ ಆ ಕಾಗೆಗೆ ಇಡುವ ಕರ್ಮಿಗಳೇ
ಆ ಕಾಗೆಗೆ ಇಡುವ ಕರ್ಮಿಗಳೇ, ಸಗಣಿ ತಿಂಬ ಕಾಗೆ ಪಿತೃವೆಂತ ಹುದಯ್ಯ. ಆ ಸಗಣಿ ತಿನ್ನುವ ಕಾಗೆ ಗೂಬೆಗಳು ಎಂಗಯ್ಯ ಪಿತೃ ಹಾಕ್ತವೆ. ವಿಶ್ವದಾಭಿರಾಮ ಕೇಳೋ ಹೇಮ, ಆಹಾ ಇಲ್ಲಿ ಹೆಂಗೆ ಹೇಳಬೇಕು ಈ ಜನಕ್ಕೆ, ಯಾವ ರೀತಿ ಹೇಳಬೇಕು? ಅಲ್ಲ, ನಿಮ್ಮನ್ನು ಎತ್ತು ಹೊತ್ತು ಸಾಕಿ ಸಲಹಿ, 9 ತಿಂಗಳು ನಿಮ್ಮನ್ನು ಹೊಟ್ಟೆಲಿಟ್ಕೊಂಡು ಸಾಕ್ತಂಥ ತಾಯಿಗೆ ತಂದೆಗೆ, ಕಾಗೆ ಮಾಡಿ ನಿಮ್ಮನ್ನು ಗೂಬೆಗಳು ಮಾಡಿ ಪಿಂಡ ಹಾಕ್ತೀವಿ ಅಂತಂದರೆ ನಿಮ್ಮ ಅಜ್ಞಾನ, ಅಜ್ಞಾನ. ಹೊಲಸು ತಿನ್ನುವ ಕಾಗೆ ಅಂತವ್ರಿಲ್ಲಿ, ಪಾಪ ಸಗಣಿ ತಿನ್ನುವ ಕಾಗೆ ಅಂತಾರೆ. ಆ ಕಾಗೆ ಹೊಲಸು ತಿನ್ನುವಂಥ ಕಾಗೆನೇ ಆ ಗೂಬೆನ ನೀವು ಪಿತೃ ಅಂತಿರಲ್ಲಪ್ಪ, ಅದು ಹೆಂಗೆ ಪಿತೃ ಆಗ್ಲಿಕ್ಕೆ ಸಾಧ್ಯ? ಏನು ನಿಮ್ಮ ಅಜ್ಞಾನ ಇದು? ನಿಮ್ಮ ಅಜ್ಞಾನದ ಪರಮಾವಧಿ ಆಯಿತು. ನೀವು ನಿಮ್ಮ ತಂದೆ ತಾಯಿಯನ್ನು ನೆನೆಸಿಕೊಳ್ಳುವಂತಿದ್ದರೆ, ಕೃತಜ್ಞತೆ ತೋರುವಂತಿದ್ದರೆ, ಅವರನ್ನು ಭಕ್ತಿಪೂರ್ವಕವಾಗಿ ಅವರನ್ನು ಗುಣಗಾನ ಮಾಡಿರಿ. ಅವರಲ್ಲಿ ಏನಾದರೂ ಒಳ್ಳೆಯ ಕ್ವಾಲಿಟೀಸ್ ಇದ್ದಿದ್ರೆ, ಅವರ ಆದರ್ಶಗಳಿದ್ದರೆ ಅದನ್ನು ನೀವು ಅಡವಳಿಸ್ಕೊಳ್ಳಿ. ಸಾಮಾನ್ಯವಾಗಿ ಮಕ್ಕಳಿಗೆ ಏನಾದರೂ ಒಂದು ತಂದೆ ತಾಯಿ ಬುದ್ಧಿ ಹೇಳೇ ಹೋಗಿರ್ತಾರೆ, ನೋಡು ಕಂದ ನೀನು ಹೀಗಿರಬೇಕು, ನೀನು ಹಾಗಿರಬೇಕು, ಇದನ್ನು ಮಾಡಬೇಕು, ಇದನ್ನು ಮಾಡಬಾರ್ದು, ನೀನು ಹೀಗೆ ನಡಿಬೇಕಪ್ಪ ಅಂತೆಲ್ಲ ಹೇಳಿರ್ತಾರೆ. ಅಂಥ ವಿಚಾರಗಳಿದ್ದರೆ ಚಿಂತನ ಮಂಥನ ಮಾಡಿಕೊಂಡು ಅವರನ್ನು ಪೂಜ್ಯ ಭಾವದಿಂದ ಅವರ ಹೇಳಿದ ವಾಕ್ಯಗಳನ್ನು ನಾವು ಅನುಸರಣೆ ಮಾಡ್ತಾ ಅವರನ್ನು ಜ್ಞಾಪಿಸಿಕೊಳ್ಳುವುದರ ಮುಖಾಂತರ ನಾವು ಸಾರ್ಥಕತೆ ಮಾಡಿಕೊಳ್ಬೇಕು. ಅದನ್ನು ಬಿಟ್ಟು ಅವರ ಮೇಲೆ ವಿಪರೀತ ಪ್ರೀತಿ ಇದೆ, ಗೌರವ ಇದೆ ಅಂತ ತಿಳ್ಕೊಂಡು ನಾವು ಅವರನ್ನು ನಮ್ಮ ಪಿತೃಗಳನ್ನು ಕಾಗೆಗಳನ್ನು ಮಾಡಿ, ಗೂಬೆಗಳನ್ನು ಮಾಡಿ, ಊರಿಂದ ಆಚೆ ಆ ಎಲ್ಲೋ ಒಂದು ಕಡೆ ಆ ಕೆರೆ ಕಡೆನೋ ಕುಂಟೆ ಕಡೆನೋ ಆ ಕಟ್ಟೆ ಕಡೆನೋ ಹೋಗಿ ಅಲ್ಲಿ ಪಿಂಡ ಹಿಕ್ಕೋದು. ಇವಾಗ ಸಿಟಿಗಳಲ್ಲಿ ಅಲ್ಲಿ ಹೋಗಿ ಪಿಂಡ ಹಿಕ್ಕಲಿಕ್ಕೆ ಜಾಗ ಇಲ್ಲ, ಮನೆ ಮೇಲೆ ಪಿಂಡ ಹಿಕ್ಬಿಡೋದು. ಅದಕ್ಕೇನು ಮಾಡಿರ್ತಾರೆ, ಏನೋ ಒಂದು ಅರಿಶಿಣನೋ ಕುಂಕುಮನೋ ಏನೋ ಒಂದು ಹಾಕಿರ್ತಾರೆ, ಅದು ಕೆಮಿಕಲ್ಲು. ಯಾವ ಅಕ್ಕಿನೂ ತಿನ್ನಲ್ಲ, ಯಾವ ಪ್ರಾಣಿನೂ ತಿನ್ನಲ್ಲ, ನಾಯಿಯೂ ತಿನ್ನಲ್ಲ. ನಾಯಿ ಬರ್ತದೆ, ಮೂಸು ನೋಡ್ತದೆ, ಇವನಿಗೇನೇ ಆಗಿದೆ, ಇಂಥ ಪವಿತ್ರವಾದ ತಿನ್ನ ಆಹಾರಕ್ಕೆ ವಿಷ ಹಾಕಿದ್ದಾನೆ, ಇವನು ಕೆಮಿಕಲ್ ಹಾಕಿದ್ದಾನೆ ಅಂತ ಅದು ತಿನ್ನೋದಿಲ್ಲ ನೋಡ್ದವು. ಬಹಳ ಅವನ್ನೊಂದ್ಸಲ ನೋಡ್ತದೆ, ಯಾಕೆ ಇವನಿಗಿಂಥ ಬುದ್ಧಿ ಬಂತು ಅಂತೇಳಿ. ನಾ ಅಕ್ಕಿ ಪಕ್ಷಿಗಳು ಕಾಗೆಗಳು ಸಹ ಹಾಗೇ. ಆದರೆ ಪಿಂಡ ಹಿಕ್ಕುವುದು ಹಿರಿಯರಿಗೆ ಕಾಗೆ ಮಾಡಿ ಅನ್ನುವಂಥದ್ದು ವಿಶ್ವದಲ್ಲಿ ಎಲ್ಲೂ ಇಲ್ಲ. ನಮ್ಮ ಭಾರತೀಯ ಸಮಾಜದಲ್ಲಿ ಬಿಟ್ಟರೆ ಅದು ಎಲ್ಲರೂ ಮಾಡೋದಿಲ್ಲ. ಪಿತೃಗಳನ್ನು ಕಾಗೆಗಳು ಮಾಡಿ ಪಿಂಡ ಹಾಕಿ ದಂಡಪಿಂಡ ಆಗುವಂಥ ವ್ಯವಸ್ಥೆ ಇಡೀ ಪ್ರಪಂಚದ ಭೂಮಟ್ಟದಲ್ಲಿ ಎಲ್ಲೂ ಇಲ್ಲ. ನಾವು ಯಾವತ್ತೂ ಇಂತಹ ಅಜ್ಞಾನಗಳಿಂದ, ಇಂತಹ ಅಜ್ಞಾನದಿಂದ ಆಚೆ ಬರ್ತೀವಿ, ಇಂಥ ಅಜ್ಞಾನದ ಮೂಢನಂಬಿಕೆಗಳ ಆಚರಣೆಗಳಿಂದ ನಾವು ಆಚೆ ಬರ್ತೀವಿ, ಆವತ್ತು ನಾವು ನಿಜವಾಗಿ ಮನುಷ್ಯರು. ಇದನ್ನೇ ಎಲ್ಲ ಪ್ರವಾದಿಗಳು ಮಾಡಿದ್ದು, ಬಸವಾದಿ ಶಿವಶರಣರು ಮಾಡಿದ್ದು, ಎಲ್ಲ ಮಾಡಿದ್ದು ಇದನ್ನೇ ಕೆಲಸ. ಇಷ್ಟು ಹೇಳಿದ್ರೂ ಕೂಡ ನಾವು ಬುದ್ಧಿ ಕಲ್ತಿಲ್ಲ, ನಾವು ನಮಗೆ ಬುದ್ಧಿ ಬಂದಿಲ್ಲ. ಆ ನದಿಗಳ ಹತ್ರ ಹೋಗಿ ಮಾಡುವಂತಹ ಅಪವಿತ್ರ ಆಚರಣೆಗಳಿದ್ದಾವಲ್ಲ, ಎಂಥ ಕೆಟ್ಟದ್ದು. ಇವತ್ತು ನೀವು ನಿಮ್ಮ ಹೊಟ್ಟೆಗೆ ಹಸುವು ನೀವೇ ಊಟ ಮಾಡಬೇಕು. ನಮ್ಮ ಶರಣರು ಹೇಳ್ತಾರೆ, ನಿಮ್ಮ ಹಸುವಿನ ತೀರಿಸ್ಕೊಳ್ಬೇಕಾದ್ರೆ ನೀವೇ ಊಟ ಮಾಡಬೇಕು, ನಿಮ್ಮ ನೀರಿನ ದಾಹ ತೀರಿಸ್ಕೊಳ್ಬೇಕಾದ್ರೆ ನೀವೇ ನೀರು ಕುಡಿಬೇಕು, ನಿಮ್ಮ ತೃಷೆಯನ್ನು ತೀರಿಸ್ಕೊಳ್ಬೇಕಾದ್ರೆ ನೀವೇ ಆ ಕ್ರಿಯೆ ಮಾಡಬೇಕು. ನೀವು ರತಿ ಸುಖವನ್ನು ಕೂಡ ನೀವು ಬೇರೆಯವರಿಗೆ ಕೊಟ್ಟು ಮಾಡಿಸ್ತೀರೇನಪ್ಪ, ಆಗೋದಿಲ್ಲ. ಆದ್ದರಿಂದ ನಿಮ್ಮ ನೀವು ಪುಣ್ಯ ಮಾಡಿ ನಿಮ್ಮ ತಂದೆ ಅಕೌಂಟ್ಗೆ ಹಾಕ್ತೀನಿ, ನೀವು ಪುಣ್ಯ ಮಾಡಿ ನಿಮ್ಮ ತಾಯಿ ಅಕೌಂಟ್ಗೆ ಹಾಕ್ತೀನಿ ಅಥವಾ ನಿಮ್ಮ ಅಜ್ಜನ ಅಕೌಂಟ್ಗೆ ಹಾಕ್ತೀನಿ ಅಂದರೆ ಸಾಧ್ಯವೇ ಇಲ್ಲ. ಯಾರ್ಯಾರು ಯಾರ್ಯಾರ ಅಕೌಂಟಿಂದಲೂ ಪಾಪ ಪುಣ್ಯಗಳನ್ನು ಶೇರ್ ಮಾಡ್ಕೊಂಡು ಇಲ್ಲೇ ಇದ್ಬಿಡ್ತಾ ಇದ್ರಿ ಎಲ್ಲರೂ.
ಇದೇನು ಶೇರಿಂಗ್ ಸಿಸ್ಟಮ್, ವಾಟ್ಸಪ್ಪಲ್ಲಿ ಶೇರ್ ಮಾಡ್ಕೋತೀವಲ್ಲ ನಾವು, ಏನು ಶೇರ್ ಇಟ್ ಸಿಸ್ಟಮ್ ಇದು? ಇದು ಶೇರ್ ಇಟ್ ಸಿಸ್ಟಮ್ ಅಲ್ಲ, ಇದು ಕೋಟಿ ಕೋಟಿ ಬದುಕಿರೋನು ಅವನ ಪಾಪದ ಫಲದಂಗೆ ಹುಟ್ಟುತ್ತಾನೆ, ಕೋಟಿ ಕೋಟಿ ಬದುಕಿರೋನು ಅವನ ಪಾಪದ ಫಲದಂಗೆ ಇದ್ದು ಸಾಯ್ತಾನೆ. ಪಾಪ ಪುಣ್ಯ ಅಂತಕ್ಕಂಥದ್ದು ಶೇರ್ ಇಟ್ಟಲ್ಲ, ಮೊಬೈಲಲ್ಲಿ ಮಾಡ್ಕೊಳ್ಳೋಂಥ ಶೇರ್ ಇಟ್ಟಲ್ಲ, ಅದು ಅದಾವುದು ಪಾಪಕರ್ಮದ ಫಲಗಳು. ಇವತ್ತು ನಾನು ಶ್ರಾದ್ದ ಮಾಡಿ ನಾನು ಪಿಂಡ ಹಿಕ್ಕಿ ನಮ್ಮ ಪಿತೃಗಳಿಗೆ ಒಳ್ಳೇದು ಮಾಡ್ತೀನಿ, ನೀನು ತಲಕಾಯಿ ಮಾಡ್ತೀಯ, ಫಸ್ಟ್ ನೀನು ನೋಡ್ಕೊ. ಇಲ್ಲಿ ಶೇರಿಂಗ್ ಸಿಸ್ಟಮ್ ಇಲ್ಲ, ಪಾಪ ಪುಣ್ಯದ ಶೇರಿಂಗ್ ಸಿಸ್ಟಮ್ ಇಲ್ಲ. ಅವರವ್ರ ಊಟ ಅವರವರೇ ಮಾಡಬೇಕು, ಅವರವ್ರ ಪುಣ್ಯ ಫಲಗಳನ್ನು ಅವರೇ ಸಂಪಾದನೆ ಮಾಡ್ಕೊಳ್ಬೇಕು, ಅವ್ರ ಬ್ಯಾಂಕ್ ಬ್ಯಾಲೆನ್ಸ್, ಪುಣ್ಯದ ಬ್ಯಾಂಕ್ ಬ್ಯಾಲೆನ್ಸ್ ಅವರೇ ಮಾಡ್ಕೊಳ್ಬೇಕು, ಬೇರೆಯವ್ರು ಮಾಡೋಕ್ಕಾಗೋದಿಲ್ಲ. ಆದ್ದರಿಂದ ಇಂಥ ಸತ್ಯವನ್ನು ನಾವು ತಿಳಿದು, ನಾವೆಲ್ಲ ಅಜ್ಞಾನಿಗಳು, ನಾವು ಬೇಸಿಕ್ ನಮಗೇನು ಗೊತ್ತಿಲ್ಲ ಅಂತ ತಿಳ್ಕೊಳ್ಳಿ, ನಮ್ಮ ಫ್ಯಾಮಿಲಿ ಹಿನ್ನೆಲೆಯೂ ಸರಿ ಇಲ್ಲ ಅಂತ ತಿಳ್ಕೊಳ್ಳಿ, ನಮಗೆ ಹೆಚ್ಚು ವಿದ್ಯಾಭ್ಯಾಸವೂ ಗೊತ್ತಿಲ್ಲ. ಬೇಡ ಬಿಡಿ, ಕನ್ನಡದ ಒಂದು ನಾಲ್ಕು ಅಕ್ಷರ ಓದಕ್ಕೆ ಬರುತ್ತಾ, ವಚನಗಳು ಇಟ್ಕೊಳ್ಳಿ. ಯಾವ ಡಿಗ್ರಿನೂ ಮಾಡಬೇಡ್ರಿ, ಯಾವ ಯೂನಿವರ್ಸಿಟಿಗೂ ಬೇಕಾಗಿಲ್ಲ. ಅಷ್ಟು ದೊಡ್ಡ ಸರ್ವಜ್ಞ ಏನು, ಯಾವ ಯೂನಿವರ್ಸಿಟಿನಲ್ಲಿ ಹೋಗಿ ದೊಡ್ಡ 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 ಪದವಿಗಳೇನು ಮಾಡ್ಕೊಂಡಿರಲಿಲ್ಲ. ಸರ್ವಜ್ಞನೆಂಬುವನು ಗರ್ವದಿಂದ ಆದವನೇ? ಇಲ್ಲ. ಸರ್ವರಲ್ಲೊಂದೊಂದು ನುಡಿ ಕುಳಿತು ವಿದ್ಯಾಪರ್ವತವೇ ಆದ ಸರ್ವಜ್ಞ. ಎಂಥ ಉದಾಹರಣೆ, ಎಂಥ ಉದಾಹರಣೆ! ಅಕ್ಕರವು ಲೇಖಕ್ಕೆ, ತರ್ಕತಾ ವಾದಕ್ಕೆ, ಮಿಕ್ಕ ಓದುಗಳು ತಿರುಪಿಗೆ, ಮೋಕ್ಷಕ್ಕೆ ಎರಡಕ್ಷರವೇ ಸಾಕು ಸರ್ವಜ್ಞ. ಮೋಕ್ಷಕ್ಕೆ ಎರಡಕ್ಷರ, ಶಿವ ಅಂತಕ್ಕಂಥ ಎರಡಕ್ಷರ ತಿಳಿದಿದ್ರೆ ಸಾಕು. ವಚನ ಸಾಹಿತ್ಯ ತಿಳಿಲಿಕ್ಕೆ ಒಂದು 52 ಅಕ್ಷರ ತಿಳಿದಿದ್ರೆ ಸಾಕು. ನಾವು ನೀವೆಲ್ಲರೂ ಪುನೀತರಾಗ್ತೀವಿ, ಇಂಥ ಕೆಲಸವನ್ನು ನಾವು ನೀವು ಮಾಡೋಣ ಅಂತ ಹೇಳ್ತಾ ಇಂದಿನ ಈ ಸಂಚಿಕೆಗೆ ವಿರಾಮ ಕೊಡೋಣ. ಶರಣ ಶರಣಾರ್ಥಿ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ.